ಇವತ್ತಿನ ದಿವಸ ನಮ್ಮ ಕಪ್ಪಲ್ಮಡ ಗ್ರಾಮಕ್ಕೆ ಮುಳಬಾಗಲು ಯೂಟ್ಯೂಬ್ ಚಾನಲ್ರವರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಕಪ್ಪಲ್ಮಡ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಕಪ್ಪಲ್ಮಡ ಗ್ರಾಮಕ್ಕೆ ಮುಳಬಾಗಲು ಯೂಟ್ಯೂಬ್ ಚಾನಲ್ನವರು ಆಗಮಿಸಿರೋ ವಿಚಾರ ಏನು ಅಂದರೆ, ನಮ್ಮ ಕಪ್ಪಲ್ಮಡ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುವಂಥ ಗ್ರಾಮ. ಈ ಗ್ರಾಮದಲ್ಲಿ ಒಂದು ದೊಡ್ಡದ ಒಂದು ಕೆರೆ ಇದೆ. ಈ ಕೆರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ನಮ್ಮ ಕಪ್ಪಲ್ಮಡ ಗ್ರಾಮವನ್ನು ಸುತ್ತುವರೆದಿದೆ. ಈ ಕೆರೆ ತುಂಬಿ ಸುಮಾರು 15 ವರ್ಷಗಳಾಗಿತ್ತು. 15 ವರ್ಷಗಳಿಂದ ಮಳೆ ಬೆಳೆ ಏನು ಆಗ್ತಿರಲಿಲ್ಲ. ಈಗ ಕೆರೆ ತುಂಬಿ ಬರೀ ಸುಮಾರು ಒಂದು 15-20 ದಿವಸದಿಂದ ಕೋಡಿ ಹೋಗ್ತಾ ಇದೆ, ನಿರಂತರವಾಗಿ ಕೋಡಿ ಹೋಗ್ತಾ ಇದೆ. ಇದಕ್ಕೆ ಗ್ರಾಮಸ್ಥರು, ಮುಖಂಡರು ಎಲ್ಲರೂ ಸಂತೋಷವನ್ನು, ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂದರೆ, ಕೆರೆ ಕೋಡಿ ಹೋಗ್ತಾ ಇರೋದ್ರಿಂದ ಈ ಕೆರೆ ಕಟ್ಟೆ ಕೆಳಗಡೆ ಇರುವಂಥ ಗದ್ದೆಗಳಿಗೆ ಹೋಗುವಂಥ ಜನರಿಗೆ ತುಂಬ ತೊಂದರೆ ಆಗಿದೆ. ಆ ತೊಂದರೆಯನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಿವಾರಿಸಬೇಕು ಅಂತ ಒಂದೇನೋ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯವನ್ನು ಕೈಗೊಂಡಿದ್ವಿ. ಅದು ಸಾಲ್ತಾ ಇಲ್ಲ. ಈ ಒಂದು ಕೆಲಸಕ್ಕೆ ಗ್ರಾಮ ಪಂಚಾಯತಿಯ ಸಹಕಾರ ಸಾಗ್ತಾ ಇಲ್ಲ. ದಯವಿಟ್ಟು ನಮ್ಮ ಶಾಸಕರಾದಂಥ ನಾಗೇಶ್ ಸಾಹೇಬರು ಈ ನಮ್ಮ ಕಪ್ಪಲ್ಮಡುಗು ಗ್ರಾಮದ ಬಗ್ಗೆ ಸ್ವಲ್ಪ ಒತ್ತುವನ್ನು ಕೊಟ್ಟು, ಕಪ್ಪಲ್ಮಡುಗು ಗ್ರಾಮದ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ನಮ್ಮ ಮೈನಾರಿಟಿ ಏರಿಯಾದಲ್ಲಿ CC ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ನಮ್ಮ ಕೆರೆ ಕಟ್ಟೆ ಕೆಳಗಡೆ ಹೋಗುವಂಥ ಈ ಒಂದು ದಾರಿ ಏನಿದೆ, ಇದನ್ನು ನಮ್ಮ MLA ಅವರು ಖುದ್ದು ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಆದಷ್ಟು ಬೇಗ ನಮಗೆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರಲ್ಲಿ ವಿನಂತಿಸ್ಕೊತಾ ಇದ್ದೀವಿ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ, ಕಪ್ಪಲ್ಮಡುಗು ಗ್ರಾಮ ಪಂಚಾಯತಿ ಸದಸ್ಯರು. ಏನಂದರೆ 14 ವರ್ಷ ಆಗಿದೆ ಕೆರೆ ತುಂಬಿ, ಇವಾಗ ಕೋಡಿ ಹೋಗ್ತಾ ಇದೆ. ಜನಕ್ಕೆ ಎಲ್ಲ ಸಂತೋಷನೂ ಆಗಿದೆ, ಬೋರಲ್ಲಿ ನೀರು ಬರುತ್ತೆ ಅಂತ, ವ್ಯವಸಾಯ ಮಾಡ್ಕೋಬೋದು ಅಂತ ಸಂತೋಷನೂ ಇದೆ. ಇಲ್ಲಿ ಜಾನುವಾರುಗಳು ಮತ್ತು ಗಾಡಿಗಳು ಎಲ್ಲ ಹೋಗೋಕ್ಕೆ ಆಗಲ್ಲ. ಹೊಲ ಗದ್ದೆಗಳ ಹತ್ರ ತೊಂದರೆ ಇದೆ ಜನಕ್ಕೆಲ್ಲ. ಪಂಚಾಯತಿಯಿಂದ ನರೇಗಾ ಅಲ್ಲಿ 2 ಲಕ್ಷ ಕೆಲಸ ಮಾಡಿದ್ರೂ ಸಾಕಾಗ್ತಾ ಇಲ್ಲ. ಮತ್ತು ಇದಕ್ಕೆ ನಮ್ಮ ಶಾಸಕರು ನಿಧಿಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕಂತ ನಿಮ್ಮ ಯೂಟ್ಯೂಬ್ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಮಗೆ ಅಲ್ಲಿ ಕಸ ವಿಲೇವಾರಿ ಘಟಕ ಅಂತ ಮಾಡ್ತಾಯಿದ್ದೀವಿ, ಅಲ್ಲಿಗೆ ಹೋಗೋಕ್ಕೂ ರಸ್ತೆ ಇಲ್ಲ. ಆ ರಸ್ತೆನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಶಾಸಕರಲ್ಲಿ ಮನವಿ ಮಾಡಿ, ಇದೇ ಥರ ಎಲ್ಲೂ ಸಮಸ್ಯೆ ಇದ್ರೂ ಊರಲ್ಲೆಲ್ಲೂ ಸ್ವಲ್ಪ CC ರಸ್ತೆಗಳು ವ್ಯವಸ್ಥೆನೂ ಕಡಿಮೆ ಇದೆ. NH 75 ಇಂದ ಕಸ ವಿಲೇವಾರಿ ಘಟಕವರೆಗೂ ನಮಗೆ ರಸ್ತೆ ಕಾಮಗಾರಿಯನ್ನು ಶಾಸಕರ ನಿಧಿಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಪ್ಪಲ್ಮಡುಗು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಪಂಚಾಯತಿಯಲ್ಲಿ ಎಷ್ಟು ನರೇಗಾ ಕೆಲಸ ಮಾಡಿದ್ರೂ ಈ ಒಂದು ವ್ಯವಸ್ಥೆ ಆಗ್ತಾಯಿಲ್ಲ. 2 ಲಕ್ಷ ಇದೆ ಇದು, ಇದರಲ್ಲಿ 2 ಲಕ್ಷದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಒಂದು 10 ಲಕ್ಷ ಆದರೂ ಕೆಲಸ ಮಾಡಿ ಬೇರೆ ಯಾರಾದರೂ ವ್ಯವಸ್ಥೆ ಮಾಡಿ, ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಕಪ್ಪಲ್ಮಡುಗು ಗ್ರಾಮಸ್ಥರ ಪರವಾಗಿ ಹಾಗೂ ಕಪ್ಪಲ್ಮಡುಗು ಪಂಚಾಯತಿ ಮೆಂಬರ್ ರಾಜೇಂದ್ರ ಪ್ರಸಾದ್ ನನ್ನ ಪರವಾಗಿ, ಇಲ್ಲೇ ನಮ್ಮ ಊರೇ ನಮ್ಮ ಮುಖಂಡರು ಇದ್ದಾರೆ, ಜಪ್ಪಿರಣ್ಣ ಇದ್ದಾರೆ, KVL ಲಕ್ಷ್ಮೀನಾರಾಯಣ ಇದ್ದಾರೆ, ಹಾಗೆ ಸೋಮಣ್ಣ ಅವರಿದ್ದಾರೆ, ಶಂಕರ ಇದ್ದಾರೆ, ಆಮೇಲೆ ರಮೇಶ, ಇವರೆಲ್ಲ ಅವ್ರ ಪರವಾಗಿ ನಾನು ಶಾಸಕರಲ್ಲಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಮನವಿ ಮಾಡಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕಪ್ಪಲ್ಮಡುಗು ಗ್ರಾಮಸ್ಥರು ನಾವು, ಇವತ್ತೇನೆಂದರೆ ನಮಗೆ ಇಲ್ಲಿ ತೊಂದರೆ ಆಗಿದೆ, ಕೋಡಿ ಅಂತ ಹೋಗ್ತಾ ಇದೆ. ಇದು ಕಪ್ಪಲ್ಮಡುಗು ದೊಡ್ಡ ಕೆರೆ ಅಂತ, 56 ಎಕರೆ ಇರೋದು ಕಪ್ಪಲ್ಮಡುಗು ಕೆರೆ. ಇದು ದೊಡ್ಡ ಕೆರೆ, ಈ ಕಡೆ ಸುಮಾರು ಜನ ಹೋಗ್ತಾರೆ, 100 ಜನ ಹೋಗ್ತಾರೆ, ಹೊಲಗಳ ಹತ್ರ ಹೋಗ್ತಾರೆ. ಈ ನೀರು ಕೋಡಿ ಏನು ಹೋಗ್ತಾ ಇದೋ, ಕೋಡಿ ಹೋದಾಗೆಲ್ಲ ಇದು ತೊಂದರೆ ಆಗತ್ತೆ. ಇದ್ರ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಪಂಚಾಯತಿ ವೈದ್ಯಕ್ಕೆ ತಿಳಿಸ್ತೀವಿ. ಪಂಚಾಯತಿಯಿಂದ ಒಂದು 2 ಲಕ್ಷ ಕಾಮಗಾರಿಯನ್ನು ಹೇಳಿದ್ರು, ಅದ್ರ ಬಗ್ಗೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಇದನ್ನು ನಮ್ಮ ಶಾಸಕರಾದಂಥ ನಾಗೇಶ್ ಹೆಚ್ ನಾಗೇಶನ್ ಅವರು ತೆಗೆದುಕೊಂಡು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಸರ್ಕಾರದಿಂದ ಇದು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ.